ಹಾಗೆ ನೋಡ್ತಿದ್ದೀರಾ? ಈ ಟಾಯ್ಸ್ ಎಲ್ಲ ಇಲ್ಲಿ ಯಾರು ಇಟ್ಟಿದ್ದು? ಯಾಕೆ, ಏನಾಯ್ತು? ಇದೆಲ್ಲ ಬ್ಯಾಡ್ ಟಾಯ್ಸ್, ನನಗೆ ಇದ್ಯಾವುದು ಬೇಡ. ಅಲ್ಲ ರೀ, ಯಾಕೆ ಹಾಗೆ ಹೇಳ್ತಿದ್ದೀರಾ? ಈ ಬೊಂಬೆಗಳಿಲ್ದೆ ನೀವು ಮಲ್ಕೋದೇ ಇಲ್ಲ ಅಲ್ವಾ? ನನ್ಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಇದ್ಯಾವುದು ಬೇಡ. ಟಾಯ್ಸ್ ಗೆಲ್ಲ ಫ್ರೀಡಮ್ ಸಿಗ್ಲಿ, ನನಗೂ ಈ ಟಾಯ್ಸ್ ಇಂದ ಫ್ರೀಡಮ್ ಸಿಗ್ಲಿ. ಕೊನೆಗೂ ಇವರು ಬದಲಾಗ್ತಿದ್ದಾರೆ ಅನ್ಸುತ್ತೆ. ಇವ್ರ ಮನಸ್ಸಲ್ಲಿರೋ ಮಗು ದೊಡ್ಡೋನಾಗ್ತಿದ್ದಾನೆ ಅನ್ಸುತ್ತೆ. ಇವ್ರ ಬಟ್ಟೆ ಬದಲಾಯ್ತು, ಬೊಂಬೆಗಳು ಬದಲಾಗ್ತಿವೆ, ನಡೆ ನುಡಿ ಬದಲಾಗ್ತಿದೆ. ಇನ್ನು ಇವರು ಪೂರ್ತಿಯಾಗಿ ಮೊದಲಿನಾಗ ಬದಲಾಗೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ನನ್ನ ನಂಬಿಕೆ ಇನ್ನೂ ಗಟ್ಟಿಯಾಗ್ತಿದೆ. ತಾಯಿ, ಇದೆಲ್ಲ ನಿನ್ ಕೃಪೆ. ಆದಷ್ಟು ಬೇಗ ಇವರನ್ನ ಮೊದಲಿನಾಗ ಮಾಡು. ಸರಿ, ಎತ್ತಿರ್ತೀನಿ. ನಾನು ನಿಮ್ಮನ್ನ ಒಂದ್ ಮಾತು ಕೇಳಲ? ಏನು? ಇವಾಗ ನೀವು ಸೈನ್ ಮಾಡಿ ತೋರಿಸ್ತೀರಾ? ಯಾಕೆ, ಈಗ ಸೈನ್ ಮಾಡ್ಬೇಕು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಇವಾಗ ನೀವು ಸೈನ್ ಮಾಡಿ ತೋರಿಸ್ತೀರೋ ಇಲ್ವೋ. ಆಯ್ತು, ಆದ್ರೆ ನನ್ನ ಹತ್ರ ಸ್ಲೇಟ್ ಬಲ್ಪ ಇಲ್ವಲ್ಲ? ಸೈನ್ನ ಪೆನ್ ತಗೊಂಡು ಪೇಪರ್ ಮೇಲೆ ಮಾಡ್ಬೇಕು, ಬಲ್ಪ ತಗೊಂಡು ಸ್ಲೇಟ್ ಮೇಲೆ ಮಾಡೋದಲ್ಲ. ಸೈನ್ ಮಾಡ್ತೀರಾ ತಾನೆ? ಏಂಜಲ್, ನಿನಗೆ ಗೊತ್ತಿಲ್ವಾ, ನೀನ್ ಏನ್ ಹೇಳಿದ್ರು ನಾ ಮಾಡ್ತೀನಂತ. ಸರಿ. ಬ್ಯಾಡ್ ಟಾಯ್ಸ್. ಹೇಗಿದ್ರು ಮೆಜಾರಿಟಿ ಆಸ್ತಿ ದಿಗಂತ್ ಹೆಸರಲ್ಲಿದೆ, ಅದಕ್ಕೆ ಅದಿತಿಗೆ ಪೊರಫಟನೆ ಕೊಡೋಣ ಅಂತ. ಹೌದು ರೀ, ನಿಮ್ಮ ಯೋಚನೆ ಸರಿಯಾಗಿದೆ. ಬೇಡ ಮಾವ, ದಯವಿಟ್ಟು ಹಾಗೆ ಮಾತ್ರ ಮಾಡಬೇಡಿ. ಅಲ್ಲ ಮಾವ, ನಾನು ಅಷ್ಟೊಂದು ಹೆಚ್ಚಾಗಿ ಓದಿಲ್ಲ, ಅದ್ರ ಬಗ್ಗೆ ನನಗೇನು ಗೊತ್ತಾಗಲ್ಲ ಮಾವ. ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ ಅಮ್ಮ. ವಿಷಯ ಅದಷ್ಟೇ ಅಲ್ಲ ಮಾವ, ನನಗಿವಾಗ ನಿಮ್ಮ ಮಗ ಮತ್ತೆ ಮೊದಲಿನಾಗ ಆಗೋದೇ ಮುಖ್ಯ. ನಾನು ಆಸ್ತಿ ವ್ಯವಹಾರ ಅಂತ ನೋಡ್ಕೊಂಡು ಕೂತ್ರೆ ಅವ್ರ ಮೇಲಿನ ಗಮನ ಕಡಿಮೆ ಆಗ್ಬಿಡುತ್ತೇನೋ ಅನ್ನೋ ಭಯ. ಅದಕ್ಕೆ ದಯವಿಟ್ಟು ಈ ಜವಾಬ್ದಾರಿ ಮಾತ್ರ ನನಗೆ ಕೊಡಬೇಡಿ ಮಾವ. ಹೀಗೆ ಇಬ್ರು ಬೇಡ ಅಂದ್ರೆ ಹೇಗೆ, ಬೇರೆ ಇನ್ ಯಾರಿಗೆ ಜವಾಬ್ದಾರಿ ಕೊಡೋದು? ನಿಮ್ಮ ಎದುರುಗಡೆನೆ ಇದಾರಲ್ಲ ಮಾವ, ಇವರು ಈ ಮನೇನ, ನಿಮ್ಮನ್ನ, ನಿಮ್ ಮಗನ್ನ ಎಲ್ಲಾರನ್ನು ನಿಭಾಯಿಸ್ಕೊಂಡ್ ಬಂದಿದ್ದಾರೆ. ಇವ್ರಿಗೆ ಈ ಆಸ್ತಿ ಪಾಸ್ತಿ ಎಲ್ಲ ನೋಡ್ಕೊಳ್ಳೋದು ಕಷ್ಟ ಆಗತ್ತಾ ಹೇಳಿ? ಅಕ್ಕ ಭಾವ ಅಂದ್ರೆ ನನ್ಗೆ ತಂದೆ ತಾಯಿ ಅಂತ ನೀವೇ ಹೇಳ್ತಿರ್ತೀರಲ್ಲ ಮಾವ. ಇವ್ರಿಗಿಂತ ನಂಬಿಕಸ್ತ್ರು ಇನ್ಯಾರು ಬೇಕು ಹೇಳಿ?